ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಯೋಗದ ಮಹತ್ವ ಸಮಾಜದ ಎಲ್ಲ ಜನರಿಗೂ ತಲುಪಿಸಬೇಕೆಂಬ ಉದ್ದೇಶದಿಂದ ಉತ್ತಮವಾದ ಯೋಗ ಶಿಕ್ಷಕರನ್ನು ನಿರ್ಮಾಣಕ್ಕಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತದೆ ಎಂಟನೇ ತಂಡ ಮೂರು ತಿಂಗಳ ಯೋಗ ಶಿಕ್ಷಣ ಕೋರ್ಸನ್ನು ಯೋಗಾಸನ ಯೋಗ ಥೆರಪಿ ಪ್ರಾಣಾಯಾಮ ಧ್ಯಾನ ಮುದ್ರಾ ಯೋಗಶಾಸ್ತ್ರ ಪಾತಾಂಜಲಿ ಯೋಗ ಸೂತ್ರ ಶರೀರಶಾಸ್ತ್ರ ಫಿಸಿಯಾಲಜಿ ಆಹಾರ ಕ್ರಮ ಮನೆ ಮದ್ದು ಜೀವನ ಕೌಶಲ್ಯ ಹಾಗೂ ಕಲಿಸುವಂತಹ ಕಲೆ ಮತ್ತು ಇತ್ಯಾದಿ ವಿದ್ಯೆಗಳನ್ನು ತಿಳಿಸಲಾಗುತ್ತದೆ ಎಂಬುದಾಗಿ ಪರಮಹಂಸ ಯೋಗ ಮಹಾವಿದ್ಯಾಲಯ ಹಾಗೂ SPM ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದು ಇದರ ಅಂಗವಾಗಿ ಪ್ರತಿಯೊಬ್ಬರೂ ಕೂಡ ಯೋಗವನ್ನು SSLC ಉತ್ತೀರ್ಣರಾಗಿದ್ದರೆ ಸಾಕು ವಯಸ್ಸಿನ ಮಿತಿ ಇರುವುದಿಲ್ಲ ಎಂಬುದಾಗಿ ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ಯೋಗ ಪ್ರವೀಣರಾದ ಶಿವಪ್ರಕಾಶ್ ಗುರುಜಿರವರು ತಿಳಿಸಿರುತ್ತಾರೆ ಯೋಗ ಥೆರಪಿ ಪ್ರಾಣಾಯಾಮ ಧ್ಯಾನ ಮುದ್ರೆ ಯೋಗಶಾಸ್ತ್ರ ಪತಂಜಲಿ ಯೋಗ ಸೂತ್ರಗಳು ಶರೀರಶಾಸ್ತ್ರ ಫಿಸಿಯಾಲಜಿ ಆಹಾರ ಕ್ರಮ ಮನೆ ಮದ್ದು ಜೀವನ ಕೌಶಲ್ಯ ಹಾಗೂ ಕಲಿಯುವಂತಹ ಮತ್ತು ಕಲಿಸುವಂಥ ವಿದ್ಯೆಗಳನ್ನು ತಿಳಿಸಲಾಗುತ್ತದೆ ಮತ್ತು ಈ ಕೋರ್ಸ್ ಮಾಡಿದಂಥವ್ರಿಗೆ ಉದ್ಯೋಗಾವಕಾಶಗಳು ಸಹ ಸಿಗುತ್ತೆ ನಮ್ಮದು SGS ಇಂಟರ್ನ್ಯಾಷನಲ್ ಯೋಗ ಫೌಂಡೇಶನ್ ಆ್ಯಂಡ್ ಕಾಲೇಜ್ಗೆ ಅಫಿಲೇಟೆಡ್ ಆಗಿದೆ ಇದ್ರ ಮುಖಾಂತರ ಅವರಿಗೆ ಸರ್ಟಿಫಿಕೇಟ್ಸ್ ಸಿಗುತ್ತೆ ಮತ್ತು ಇವತ್ತಿನ ದಿನ ನಮ್ಮ ಮೈಸೂರು ವಿಶ್ವವಿದ್ಯಾಲಯದವರು ಸಹ ಈ ಶೈಕ್ಷಣಿಕ ವರ್ಷದಿಂದನೇ ಯೋಗವನ್ನು 25 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟನ್ನು ಕಂಪಲ್ಸರಿಯಾಗಿ ಮಾಡಿದ್ದಾರೆ ಮತ್ತು ಎಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಯೋಗವನ್ನು ನಡೆಸಬೇಕು ಅನ್ನೋಂಥ ಒಂದು ಸರ್ಕ್ಯುಲರು ಸಹ ಸರ್ಕಾರದಿಂದ ಬಂದಿದೆ ಮತ್ತು ಯೋಗವನ್ನು ನಮ್ಮ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯೋಗ ಡೇ ಮುಖಾಂತರ ವಿಶ್ವದ ಎಲ್ಲ ಜನರಿಗೂ ಹೆಚ್ಚೆಚ್ಚು ಪರಿಚಯವನ್ನು ಮಾಡಿಸಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಯ ಒಂದು ವ್ಯಕ್ತಿತ್ವದಿಂದ ಯೋಗ ಇವತ್ತು ವಿಶ್ವದಲ್ಲೇ ಹೆಚ್ಚು ಪ್ರಸಾರವನ್ನು ಪಡೀತಾ ಇದೆ ಮತ್ತು ಯೋಗವನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಉತ್ತಮವಾದಂಥ ಯೋಗ ಶಿಕ್ಷಕರ ನಿರ್ಮಾಣದಲ್ಲಿ ಪರಮಹಂಸ ಯೋಗ ಮಹಾವಿದ್ಯಾಲಯ ತನ್ನದೇ ಆದಂಥ ಕೆಲಸಗಳನ್ನು ಮಾಡ್ತಾ ಬಂದಿದೆ ಇದರ ಜೊತೆಗೆ ನಾವು ಯೋಗ ಏಜ್ ಲಿಮಿಟು ಏನಿಲ್ಲ ಯಾವ ವಯಸ್ಸಿನವ್ರು ಬೇಕಾದ್ರೆ ಕಲಿಯೋದು ಆಸಕ್ತಿನೇ ಲಿಮಿಟು ಅಂದರೆ SLC ಕನಿಷ್ಠ ಇದಿರುತ್ತೆ ಕ್ವಾಲಿಫಿಕೇಷನ್ಸು ಕ್ರಿಯಾಯೋಗದಿಂದ ಮನಃಶುದ್ಧಿ ಆಗುತ್ತೆ ಈ ಕ್ರಿಯಾಯೋಗವನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡ್ತಾ ಬಂದರೆ ಹೇಗೆ ಅವತಾರ್ ಬಾಬಾ ಅವರು ಈಗಲೂ 500 ವರ್ಷ ಆಯಿತು ಈಗಲೂ ಜೀವಂತವಾಗಿದ್ದಾರೆ ನನ್ನ ಗುರುಗಳು ಶಶಿಧರ್ ಅಂತೇಳಿ ಅವರು ಸುಳ್ಯದವರು ಅವ್ರ ಗುರುಗಳು 175 ವರ್ಷ ಇನ್ನೂ ಅವರಿದ್ದಾರೆ ಈ ಕ್ರಿಯಾಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಜೀವನ ಶೈಲಿ ಹಾಗೂ ನಾವು ಏನು ಬಯಸ್ತೀವಿ ನಾವು ಏನು ಮಾಡಬೇಕು ಅಂತೀವಿ ಅದೆಲ್ಲ ಸಾಧನೆ ಆಗುತ್ತೆ ಆದರೆ ಈ ಸಾಧನೆ ಮಾಡಬೇಕಾದ್ರೆ ಸಮಯ ತಗೊಳ್ಳುತ್ತೆ ಈ ಸಮಯ ಸರಿಯಾದ ಸಂದರ್ಭದಲ್ಲಿ ಮಾಡ್ತಾ ಬಂದರೆ ಒಂದು ನಿಗದಿತವಾದ ಸಮಯ ಅಂದರೆ ಬ್ರಹ್ಮಿ ಮುಹೂರ್ತದಲ್ಲಿ ಇದನ್ನು ಮಾಡ್ತಾ ಬಂದರೆ ಎಲ್ಲ ಜ್ಞಾನಗಳು ಸಿದ್ಧಿಯಾಗುತ್ತೆ ಮತ್ತು ನಮ್ಮ ಆಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತಿನ ಒಂದು ಆಧುನಿಕ ಜಗತ್ತಿನಲ್ಲಿ ಇದರ ಅವಶ್ಯಕತೆ ಬಹಳ ಇದೆ ಎಲ್ಲರಿಗೂ ಯೋಗದ ಅವಶ್ಯಕತೆ ತುಂಬ ಇದೆ ಆ ಕಾರಣದಿಂದಲೇ ನಾವು ಪರಮಹಂಸ ಯೋಗ ಕೇಂದ್ರದಿಂದ ಬೇರೆ ಬೇರೆ ಕರೆ 500 ವರ್ಷ ಬದುಕುತ್ತೆ ಯಾಕೆ ಇದೇ ಟೆಕ್ನಿಕ್ ಇಷ್ಟೇ ಅದು ಉಸಿರಾಡೋದೇ ಇಲ್ಲ ನೀರಲ್ಲೇ ಇರುತ್ತೆ ಆ ಉಸಿರನ್ನು ಎಷ್ಟು ನಾವು ಹಿಡಿದಿಟ್ಕೋತಾ ಹೋಗ್ತೀವೋ ಅಷ್ಟು ನಮ್ಮ ಆಯಸ್ಸು ನಮ್ಮ ಜೀವನ ಜಾಸ್ತಿ ಆಗ್ತಾ ಹೋಗುತ್ತೆ ಟ್ರೈನಿಂಗು ನಾಮಿನಲ್ ಚಾರ್ಜ್ ಇರುತ್ತೆ ಮತ್ತು ಈ ಯೋಗ ಪ್ರಾಣಾಯಾಮ ಧ್ಯಾನ ಕ್ಲಾಸಸ್ಗೆ ನಾಮಿನಲ್ ಫೀಸಸ್ಸಲ್ಲಿ ಫೀಸ್ ಮಾಡ್ತೀವಿ 700 ರೂಪಾಯಿ ಇರುತ್ತೆ ಯೋಗ ಶಿಬಿರಕ್ಕೆ ನಾಮಿನಲ್ ಚಾರ್ಜಸ್ ಇರುತ್ತೆ ಅಲ್ಲ ಯೋಗ ಕ್ಲಾಸಸ್ಗೆ 700 ರೂಪಾಯಿ ಇರುತ್ತೆ ಯೋಗ ಟೀಚರ್ಸನಿಗೆ ಅಫಿಲಿಯೇಷನ್ ಫೀಸ್ ಎಲ್ಲ ಸೇರಿ ಒಬ್ಬ ವ್ಯಕ್ತಿಗೆ 15,000 ರೂಪಾಯಿ ಇರುತ್ತೆ ಮತ್ತು 15,000 ರೂಪಾಯಿ ಅದರಲ್ಲಿ ಅಫಿಲಿಯೇಷನ್ ಫೀಸು ಕೋರ್ಸ್ ಮೆಟೀರಿಯಲ್ಸು ಮತ್ತು ರೆಂಟು ಯೂನಿಫಾರಮು ಎಲ್ಲ ಸೇರಿ ಅದು 15,000 ರೂಪಾಯಿ ಇರುತ್ತೆ ಮತ್ತು ಸಂಸ್ಥೆಗೆ ಸ್ವಲ್ಪ ಇಟ್ಕೊಂಡು ಉಳಿದದ್ದು ವಿದ್ಯಾರ್ಥಿಗಳಿಗೋಸ್ಕರನೇ ನಾವು ಖರ್ಚು ಮಾಡ್ತೀವಿ ಇದರಿಂದ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ಯೋಗ ಒಂದು ಸಾಧನೆ ಯೋಗ ಕರಿಯರ್ ಇದು ಎರಡು ಮೇನ್ ಥಿಂಗ್ ಇದೆ ಸಾಧನೆ ಮಾಡಿ ಮಾಡೋ ಅವರಿಗೆ ಕರಿಯರ್ ಆಪ್ಷನ್ನು ಇದೆ ಇಂಡಿಯಾನಲ್ಲೂ ಇದೆ ಅಬ್ರಾಡ್ನಲ್ಲೂ ಇದೆ ಇವಾಗ ನಾನು ಐರ್ಲೆಂಡ್ನಲ್ಲಿ ಕೃಷ್ಣ ಟೆಂಪಲ್ ಕಟ್ಟೋದಕ್ಕಿಂತ ಜಾಸ್ತಿ ಇಷ್ಟ ನನಗೆ ಕೃಷ್ಣಾಶ್ರಮ ಮಾಡಬೇಕು ಅಂತ ಒಂದು ಇಚ್ಛೆ ಇದೆ ಅದರಲ್ಲಿ ನಮ್ಮ ಸನಾತನ ಧರ್ಮ ನಮ್ಮ ವೇದಿಕ್ ಲೈಫ್ ಅಲ್ಲಿ
ಪ್ರಮೋಟ್ ಮಾಡಬೇಕು ಅಂತ ಒಂದು ಇಚ್ಛೆ ಅಷ್ಟೇ. ಅದರಲ್ಲಿ ಯೋಗಾನೂ ಇದೆ, ನಮ್ಮ ಬೇಸಿಕ್ ಕಲ್ಚರ್ ಇದೆ, ಇಂಡಿಯನ್ ಕಲ್ಚರ್. ಅದನ್ನು 15 ಇಯರ್ಸಾ ಇದೇ ನಮ್ಮ ದೇಶದಲ್ಲೇ ಎಷ್ಟೋ ಥೆರಪಿ ಇದೆ, ಅದರಲ್ಲೇ ಎಲ್ಲರೂ ಔಷಧಿ ಕೊಡ್ತಾ ಇದ್ದಾರೆ. ಸೊ ಆ ಯೋಗ ಅಕ್ಯುಪಂಚರ್ಲ ಔಷಧಿ ಏನಿಲ್ಲ, ವಿತೌಟ್ ಮೆಡಿಷನ್ಲೇ ಎನಿ ಡಿಸೀಸ್ ಕ್ಯೂರ್ ಮಾಡ್ಕೋಬೋದು. ಯೋಗ ಫಸ್ಟ್ ನಂಬರ್ ಒನ್, ಆಮೇಲೆ ಅಕ್ಯುಪಂಚರ್. ಸೊ ಅಕ್ಯುಪಂಚರ್ ಏನಾಗುತ್ತೆ ಅಂದರೆ ನಮ್ಮ ಔಷಧಿ ಕೊಡಲ್ಲ. ಎಷ್ಟು ಕಾಯಿಲೆ ಅಂದರೆ ನಮ್ಗೆ ಕ್ಯಾನ್ಸರ್, ಗಾಯ, ಮೂಳೆ ಮುರಿದೋಗ್ಬಿಟ್ರೆ ಇಲ್ಲ, ಮಿಕ್ಕ ಎಲ್ಲ ಕಾಯಿಲೆಗೂ ಅಕ್ಯುಪಂಚರ್ನ ಸಿಗಿಚೆ ಇದೆ. ಅಟ್ ದ ಸೇಮ್ ಟೈಮು ಆ ಯೋಗ ಯೋಗ ಎರಡು ಮಾಡಿಕೊಂಡ್ರೆ ನಮಗೆ ಔಷಧಿ ಇಲ್ಲಾದ ವಿತೌಟ್ ಮೆಡಿಷನ್ಲೆ ಎಲ್ಲ ಕ್ಯೂರ್ ಮಾಡ್ಕೋಬೋದು. ಅಷ್ಟು ಒಳ್ಳೆ ಕಲೆಯೆಲ್ಲ ಅವರು ಯೋಗ ಸೆಂಟ್ರಲ್ಲೇ ಮಾಡ್ತಾ ಇದ್ದಾರೆ. ನಾನು ಅಲ್ಲಿ ಹೋಗ್ತೀನಿ ವಾರ ಬೆಳಗ್ಗೆ 10 to 2 ಹಾಫ್ ಡೇ ಅಲ್ಲಿ ಇರ್ತೀನಿ. ಇಲ್ಲಿ ಯಾವುದಾದ್ರು ಕಾಯಿಲೆ ಅಂದರೆ ಅದನ್ನು ನೋಡ್ಕೊಂಡು ಬಂದ್ಬಾರ್ದು. ಥ್ಯಾಂಕ್ ಯು.